ಒಂದು ಈಗ ಚುನಾವಣೆ ಅನ್ನೋದು ನಮ್ಮ ಮುಂದಿರುವಂತಹ ಆದ್ಯತೆ ವಿಷಯ. ಚುನಾವಣೆ ಮುಗಿಸ್ಕೊಂಡ ನಂತರ ಯಾರಿಗೆಯೋ ಅನ್ಯಾಯ ಆಗಿದೆಯೋ ಅವ್ರ ಪರವಾಗಿ ಇಟ್ಕೊಳ್ತೀವಿ, ನ್ಯಾಯ ಕೊಡ್ತೀವಿ. ಈ ವಿಷಯದಲ್ಲಿ ನಮ್ಮ ದೇಶದ ಗೃಹ ಸಚಿವರು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಅನ್ಯಾಯ ಜೊತೆಗೆ ನಿಲ್ಲೋದಿಲ್ಲ. ನ್ಯಾಯ ಕೊಡಿಸೋದಕ್ಕೆ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಎಫರ್ಟ್ ನಾವು ಹಾಕ್ತೇವೆ. ಈ ವಿಷಯದಲ್ಲಿ ರಾಜಿ ಇಲ್ಲ. ಒಂದು ನಿಮಿಷ ಅಲ್ಲ, ಈಗ ಅಲ್ಲ ಒಂದ್ ನಿಮಿಷ, ಸಾಫ್ಟ್ ಕಾರ್ನರ್ ಪ್ರಶ್ನೆ ಇಲ್ಲ. ಒಂದು ನಿಮಿಷ ಹೇಳ, ಸಾವಿರಾರು ಜನ ಅಂದ್ರು, ಕೆಲವರು ಲಕ್ಷ ಅಂತ ಹೇಳಿದ್ರು. ಸತ್ಯ ಏನು ಅನ್ನೋದನ್ನ SIT ತನಿಖೆ ನಂತರ ಗೊತ್ತಾಗತ್ತೆ. ಅದು ಸಾವಿರವೋ ಲಕ್ಷವೋ ಅಲ್ಲ. ನಾನಾದ್ರೆ ಮೆರಿಟ್ ಒಂದು ನನ್ನ ವಿನಂತಿ ಇದೆ, ನನ್ನ ಉತ್ತರ ಪೂರ್ಣ ಆದ್ಮೇಲೆ ನಿಮ್ಮ ಪ್ರಶ್ನೆಗಳಿಗೆ ಮತ್ತೆ ಸ್ವೀಕಾರ ಮಾಡ್ತೀನಿ, ನಾನೇನು ಓಡೋಗಲ್ಲ. ಎರಡನೇ ಒಂದು, ಬಹಳ ಕಾಂಗ್ರೆಸ್ ನೀತಿ ಇದೆಯಲ್ಲ, ಅನುಮಾನಾಸ್ಪದವಾಗಿದೆ, ಅಪೀಸ್ಮೆಂಟ್ ರಾಜಕಾರಣದ ಕಾರಣಕ್ಕೆ. ನೋಡಿ, ಕುಕ್ಕರ್ ಬಾಂಬ್ ಇಟ್ಟಂತ ಸಾದಿಕ್ ಅನ್ನ ದೇ ಆರ್ ಆಲ್ ಅವರ್ ಬ್ರದರ್ಸ್ ಅಂತ ಕರೆದಿದ್ದು KPCC ಅಧ್ಯಕ್ಷರು. ಹಾಗೇನೆ DJ ಹಳ್ಳಿ KJ ಹಳ್ಳಿ ಪ್ರಕರಣದಲ್ಲಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕಿ ತಂದೆ ಪಕ್ಷದ ದಲಿತ ಶಾಸಕನ ಮನೆ ಸುಟ್ಟವರನ್ನ ಅಮಾಯಕರು ಅಂತೇಳಿ ಲೆಟರ್ ಬರೆದಿದ್ದು ಕಾಂಗ್ರೆಸ್ನ ಶಾಸಕರು ಮತ್ತು ಸಚಿವರು. ಈ ಕಾರಣಕ್ಕೆ ನೇಹಾ ಹಿರೇಮಠ್ ಹತ್ಯೆಯ ಸಂದರ್ಭದಲ್ಲಿ ಅಪರಾಧಿಗಳ ಇನ್ನೂ ವೋಟ್ ಬ್ಯಾಂಕ್ ಆಗಿ ಪರಿಗಣಿಸತಕ್ಕಂಥ ಕಾಂಗ್ರೆಸ್ ನೀತಿಯ ಕಾರಣಕ್ಕೆ ನಾವು ಬೀದಿಗಿಳಿದ್ವಿ. ಇನ್ನ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣ, ನಮಗೆ ಪೆನ್ ಡ್ರೈವ್ ಮೂಲಕ ಸಾರ್ವಜನಿಕ ಗೊಂಡಾಗಲೇ ನಮಗೆ ಗೊತ್ತಾಗಿದ್ದು. ಪೆನ್ ಡ್ರೈವ್ ಅದರ ಹಿಂದ್ಗಡೆ ಏನಿದೆ, ಸತ್ಯಾಸತ್ಯತೆ ಏನಿದೆ ಅನ್ನೋದು ತನಿಖೆ ಆಗಬೇಕು, ಪ್ರಾಮಾಣಿಕ ತನಿಖೆ ಆಗಬೇಕು. ಒಂದು ನಿಮಿಷ, ನಾನು ಪೂರ್ಣ ಹೇಳ್ತೀನಿ. ಪ್ರಾಮಾಣಿಕ ತನಿಖೆ ಆಗಬೇಕು. ಇವತ್ತು ಕೇಂದ್ರ ಇಲ್ಲಿ ರಾಜ್ಯದಲ್ಲಿ ಅವರಿಗೆ ತನಿಖೆನ ಮಾಡುವ ಇಚ್ಛೆ ಇದ್ದಿದ್ರು. ಇವತ್ತು ನಾನು ಪತ್ರಿಕೆಗಳಲ್ಲಿ ನೋಡಿದೆ, ಒಬ್ಬ ಕಾನೂನು ತಜ್ಞರು ಹೇಳಿದ್ದಾರೆ, FIR ದುರ್ಬಲ ಆಗಿದೆ ಅಂತ ಹೇಳಿದ್ದಾರೆ. FIR ರಿಜಿಸ್ಟರ್ ಮಾಡ್ಕೊಂಡಿರೋದು ಕಾಂಗ್ರೆಸ್ ಸರ್ಕಾರ, ರಾಜ್ಯದಲ್ಲಿರುವಂತ ಕಾಂಗ್ರೆಸ್ ಸರ್ಕಾರ ದುರ್ಬಲ ಆಗಿದೆ ಅಂತ ಹೇಳಿದ್ದಾರೆ. ಬಹುಶಃ ನನಗನ್ಸುತ್ತೆ ಈ ಚುನಾವಣೆ ನಂತರ ಈ ಇಶ್ಯೂ ಕೂಡ ಕಣ್ಮರೆ ಆಗ್ಬಿಡ್ಬಹುದು. ನನಗನ್ಸೋ ಪ್ರಕಾರ ಸತ್ಯಾಸತ್ಯತೆ ತಕ್ಷಣ ಹೊರಗೆ ಬರಬೇಕು, ನಿಷ್ಪಕ್ಷಪಾತವಾದ ತನಿಖೆ ಆಗಬೇಕು. ಇವರಿಗೆ ನಾನು ಬಯಸ್ತೇನೆ, ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ಈ ತನಿಖೆ ನಡೆಯಲಿ. ಇಲ್ಲಿರುವಂತ ಪೊಲೀಸ್ ವ್ಯವಸ್ಥೆ ರಾಜಕೀಯಕರಣಗೊಳಿಸುವಂತ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ನಾನು ಆಗ್ರಹ ಮಾಡ್ತೇನೆ, ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ನಿಷ್ಪಕ್ಷಪಾತವಾಗಿರ್ತಕ್ಕಂಥ ತನಿಖೆ ನಡೀಬೇಕು. SIT ಟೀಮ್ ಹಾಲಿ ನ್ಯಾಯಾಧೀಶರಿಗೆ ರಿಪೋರ್ಟ್ ಮಾಡಬೇಕು, ಅವರು ಕೊಡುವ ಡೈರೆಕ್ಷನ್ ಅನ್ನು ಆಧರಿಸಿ, ಅದು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಿಗೆ, ಮಹಿಳಾ ನ್ಯಾಯಾಧೀಶರಿಗೆ ಅವರು ರಿಪೋರ್ಟ್ ಮಾಡಬೇಕು. ಮಹಿಳಾ ನ್ಯಾಯಾಧೀಶರನ್ನೇ ನಿಯುಕ್ತಿ ಮಾಡಬೇಕು. ಆಗ ಅದಕ್ಕೆ ರಾಜಕೀಯಕರಣಗಳಿಲ್ಲ. ಆ ರೀತಿ SIT ರಿಪೋರ್ಟ್ ಮಾಡುವಂತ ವ್ಯವಸ್ಥೆಯನ್ನು ತರಬೇಕು ಅಂತ ನಾನು ಆಗ್ರಹಿಸ್ತೇನೆ. ಇಲ್ಲಿ ಯಾಕೆ ಅನುಮಾನಾಸ್ಪದ ಅಂದ್ರೆ, ನೋಡಿ, 10:24 ಸಂಜೆಗೆ ನನಗೆ ಪೆನ್ ಡ್ರೈವ್ ಏನೋ ಇದೆಯಂತೆ ಅನ್ನೋ ಸುದ್ದಿ ಬಂತು. ಏನ್ ಪೆನ್ ಡ್ರೈವ್ ಅಂತ ಗೊತ್ತಿರಲಿಲ್ಲ. 26 ಚುನಾವಣೆ ಮುಗಿದು 26 ಸಂಜೆ ಹೊತ್ತಿಗೆ ಪೆನ್ ಡ್ರೈವ್ನ ಕೆಲವು ಅಂಶಗಳು ಸೋಷಿಯಲ್ ಮೀಡಿಯಾ ಮೂಲಕ ಹೊರಗೆ ಬರಕ್ಕೆ ಶುರುವಾದವು. ಸತ್ಯ ಏನು ಸುಳ್ಳೇನು ಅನ್ನೋದು ಗೊತ್ತಿಲ್ಲ. ಸರ್ಕಾರ ಕೇಸ್ ದಾಖಲಿಸಿದ್ದು, SIT ರಚನೆ ಮಾಡಿದ್ದು 28ಕ್ಕೆ. 27ನೇ ತಾರೀಕು ಪ್ರಜ್ವಲ್ ರೇವಣ್ಣ ಅವರು ವಿದೇಶಕ್ಕೆ ಪ್ರಯಾಣ ಮಾಡಿದ್ರು. 27ರವರೆಗೂ ಅವರ ಮೇಲೆ ಯಾವ FIR ರಿಜಿಸ್ಟರ್ ಆಗಿರಲಿಲ್ಲ. ಅಂದ್ರೆ ಸರ್ಕಾರಕ್ಕೆ ಇಂಟೆಲಿಜೆನ್ಸ್ ಇತ್ತು. ಆ ಪೆನ್ ಡ್ರೈವ್ನ ಸತ್ಯಾಸತ್ಯತೆಯನ್ನು ಆಧರಿಸಿ ಸೋಮೋಟ ಕೇಸ್ ತಗೊಳಕ್ಕೆ ಬರ್ತಿತ್ತು, ಮತ್ತು ಅವರು ಪ್ರಯಾಣ ಮಾಡೋದನ್ನು ತಡಿಲಿಕ್ಕೂ ಬರ್ತಿತ್ತು, ಪ್ರಿವೆಂಟ್ ಮಾಡಲಿಕ್ಕೂ ಬರ್ತಿತ್ತು.
ಈ ಎರಡನ್ನೂ ಮಾಡದೇ ಇರೋದ್ರಿಂದ ರಾಜ್ಯದ ನಿಲುವಿನ ಬಗ್ಗೆ ನನಗೆ ಅನುಮಾನ ಇದೆ. ಅವರು ರಾಜಕಾರಣದ ಉದ್ದೇಶವನ್ನಷ್ಟೇ ಹೊಂದಿದ್ದಾರೆ ಅನ್ನುವಂತಕ್ಕಂಥ ಅನುಮಾನ ಬರ್ತಾ ಇದೆ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ, ಅವರು ಹಾಲಿ ಸುಪ್ರೀಂ ಕೋರ್ಟ್ ಆರ್ ಹೈಕೋರ್ಟ್ನ ನ್ಯಾಯಾಧೀಶರು ಮಹಿಳಾ ನ್ಯಾಯಾಧೀಶರಿಗೆ ರಿಪೋರ್ಟ್ ಮಾಡುವಂಥ ವ್ಯವಸ್ಥೆಯನ್ನು ಎಸ್ ಐ ಟಿ ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ. ನೋಡಿ, ಒಬ್ರು ಕಂಪ್ಲೇಂಟ್ ಕೊಟ್ಟಿರುವಂತ ಪಬ್ಲಿಕ್ ಸ್ಟೇಟ್ಮೆಂಟ್ ಪ್ರಕಾರ ಈ ಎಲ್ಲ ಘಟನೆಗಳು 4 ವರ್ಷದಿಂದ 5 ವರ್ಷದಿಂದ ನಡೆದಿದ್ದಾವೆ ಅಂತ ಹೇಳಿದ್ದಾರೆ. 5 ವರ್ಷದಿಂದೆ ಜನತಾದಳ ಇಟ್ ವಾಸ್ ಪಾರ್ಟ್ ಆಫ್ ಕಾಂಗ್ರೆಸ್, ಕಾಂಗ್ರೆಸ್ನ ಅಲೈನ್ಸ್ನ ಭಾಗ ಆಗಿತ್ತು. ಸತ್ಯ ಏನು ಸುಳ್ಳು ಏನು ಅನ್ನೋದನ್ನ ತನಿಖೆಯೇ ಹೊರಗಿಡಬೇಕು. ಅದು ಏನು ನಂಬರ್ ಏನು ಇನ್ನೊಂದೇನು ಅಂತ ಹೇಳಿ ಈಗ ಬರ್ತಿರುವಂಥ ಸುದ್ದಿಗಳು ಕೇವಲ ನಮಗೆ ಮಾಧ್ಯಮಗಳ ಮೂಲಕ ಬರ್ತಿರುವಂಥ ಸುದ್ದಿಗಳು ಮಾತ್ರ, ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಿರುವಂಥ ಸುದ್ದಿಗಳು ಮಾತ್ರ. ಯಾವುದನ್ನು ನಂಬಬೇಕು, ಎಷ್ಟು ನಂಬಬೇಕು, ಯಾವ್ದು ಸತ್ಯ ಇದೆ ಅನ್ನುವಂಥದ್ದು ತನಿಖೆಯ ನಂತರ ಗೊತ್ತಾಗಬೇಕು. ನಾನು ಪಕ್ಕದ ಜಿಲ್ಲೆಯವನು, ದೇವರಾಜೇಗೌಡರು ಹಲವು ಬಾರಿ ನನ್ನನ್ನು ಬೇರೆ ಬೇರೆ ವಿಷಯಗಳಿಗೆ ಬಂದು ಭೇಟಿಯಾಗಿದ್ದಾರೆ, ಇದ್ರ ಸುದ್ದಿನೇ ಮಾತಾಡಿಲ್ಲ. ಅಲ್ಲ, ನನಗೆ ನಮ್ಮ ಹತ್ರ ಈ ಸುದ್ದಿಯನ್ನು ಕೂಡ ಮಾತಾಡಿಲ್ಲ. ಈಗ ನೋಡಿ, ಸುಳ್ಳು ಹೇಗೆ ಹೇಳ್ತಾರೆ, ಸುಳ್ಳು ಮತ್ತು ಕಾಂಗ್ರೆಸ್ ಒಂದು ನಾಣ್ಯದ ಎರಡು ಮುಖಗಳು. ಸುಳ್ಳು ಮತ್ತು ಕರಪ್ಷನ್, ಅಧಿಕಾರ ಇದ್ದಾಗ ಕರಪ್ಷನ್, ಅಧಿಕಾರ ಇಲ್ಲದೆ ಇದ್ದಾಗ ಸುಳ್ಳು. ಇದು ಕಾಂಗ್ರೆಸ್ ಯಾವಾಗಲೂ ಮಾಡ್ಕೊಂಡು ಬಂದಂತ ಕೆಲಸ. ಅವರು ಅವ್ರದೇ ಮಾತಲ್ಲಿ ಹೇಳೋದು ಅಂದ್ರೆ, ಪ್ರಜ್ವಲ್ ರೇವಣ್ಣ ಅವ್ರನ್ನ ಪ್ರಿವೆಂಟ್ ಮಾಡಬೇಡಿ ಅಂತ ಯಾರ್ದಾದ್ರು ಒತ್ತಡ ಕಾಂಗ್ರೆಸ್ ಸರ್ಕಾರಕ್ಕಿತ್ತ? ಅವರು ಕಾನೂನು ಸುವ್ಯವಸ್ಥೆ ಅವ್ರ ಕೈನಲ್ಲೇ ಇದೆ. ಅವ್ರ ಕೈಲಿ ಆಗಲ್ಲ ಅಂದ್ರೆ ಅವ್ರು ಹೇಳಿ, ನಮ್ಮ ಕೈಲಿ ಆಗಲ್ಲ, ನೀವು ರಾಷ್ಟ್ರಪತಿ ಶಾಸನ ತಂದು ಪ್ರಜ್ವಲ್ ರೇವಣ್ಣ ಅವ್ರನ್ನ ಪ್ರಿವೆಂಟ್ ಮಾಡಿ ಅಥವಾ ಈ ತರದೊಂದು ಪ್ರಿವೆಂಟ್ ಮಾಡಿ ಅಂತ ನಾವು ಮಾಡ್ತೀವಿ. ಅವರೇ ಶಿಫಾರಸ್ ಮಾಡಬೇಕು, ತಾಕತ್ತಿದೆಯಾ ಅವರಿಗೆ? ಒಂದು. ಎರಡನೇದು, ಸನ್ಮಾನ್ಯ ರಾಹುಲ್ ಗಾಂಧಿಯವರ ಬಗ್ಗೆನೂ ಕೂಡ ಪಬ್ಲಿಕ್ ಡೊಮೈನಲ್ಲಿ ಹಲವಾರು ರೀತಿಯ ವಿಚಾರಗಳಿದ್ದಾವೆ, ಅದನ್ನೆಲ್ಲ ಸತ್ಯ ಅಂತ ನಂಬೋಣ ನಾವು ಅಲ್ಲ, ನಾನು ಜಸ್ಟಿಫೈ ಮಾಡ್ತಿಲ್ಲ. ರಾಹುಲ್ ಗಾಂಧಿಯವರು ಯಾವುದೋ ಒಂದು ಸಂದರ್ಭದಲ್ಲಿ ಅಮೆರಿಕದಲ್ಲಿ ಸಿಗಾಕೊಂಡಿದ್ದರಂತೆ ಅನ್ನುವಂಥ ಸುದ್ದಿಯೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿತ್ತು. ಆಗಾಗ ಅವರು ಹಾಲಿಡೇ ಟ್ರಿಪ್ಪಿಗೆ ಹೋಗ್ತಾರೆ, ಹೋಗಬೇಕಾದ್ರೆ ಒಂದೊಂದು ಟ್ರಿಪ್ಪಿಗೆ ಒಬ್ಬೊಬ್ರು ಜೊತೆಗಿರ್ತಾರೆ ಅನ್ನೋದು ಕೂಡ ಸುದ್ದಿ ಇದೆ, ಅದನ್ನ ನಂಬೋಣ ನಾವು? ಇದೇ ಪ್ರಶ್ನೆನ ಅವರಿಗೂ ಕೇಳೋಣೇನು? ಇವ್ರದ್ದು ಟೆರಿಟರಿ ಕರ್ನಾಟಕ ಮಾತ್ರ, ನಿಮ್ ಟೆರಿಟರಿ ವರ್ಲ್ಡ್ ವೈಡ್ ನಿಮ್ ಟೆರಿಟರಿ ಇದೆಯಾ ಅಂತ ಪ್ರಶ್ನೆ ಮಾಡೋಣೇನು? ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.